ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ತನಿಖೆ ಚುರುಕಾಗಿದೆ. ಅಕ್ರಮದಲ್ಲಿ ಭಾಗಿಯಾದವರ ಬಂಧನಕ್ಕೆ ಸೂಚನೆ ನೀಡಿದ್ದೀನಿ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ತನಿಖೆ ಚುರುಕಾಗಿದೆ. ಅಕ್ರಮದಲ್ಲಿ ಭಾಗಿಯಾದವರ ಬಂಧನಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಬಂಧಿಸುವಂತೆ ಸೂಚಿಸಲಾಗಿದೆ. ನಿರೀಕ್ಷೆಗಿಂತ ಹೆಚ್ಚಿನ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಎಲ್ಲರ ವಿರುದ್ಧವೂ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ. ಪ್ರಕರಣಗಳಿಗೆಲ್ಲ ಹೊರಬೀಳ್ತಾ ಇದೆ. ಸೇಡ್ ಇನ್ಕ್ವೈರಿ ಆದ ತಕ್ಷಣ ಆಡಿಯೋಗಳು ಮತ್ತು ಪರೀಕ್ಷೆಯಲ್ಲಿ ಅಕ್ರಮ ಮಾಡುವಂಥ ವಿಧಾನಗಳು, ಬ್ಲೂಟೂತು, ಏನೆಲ್ಲ ಹಲವಾರು ನಾವು ಯಾವ ನಿರೀಕ್ಷೆ ಮಾಡಲಿದ್ದೆಲ್ಲವೂ ಕೂಡ ಈಗ ಬರ್ತಾ ಇದೆ. ಎಲ್ಲ ಸಮಗ್ರ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಯಾರೇ ಇರಲಿ, ಎಷ್ಟೇ ಪ್ರಭಾವಿಗಳಿರಲಿ ಅಥವಾ ಎಷ್ಟೇ ಚಾಣಾಕ್ಷರಿರಲಿ, ಅವರನ್ನು ಬಂಧಿಸಬೇಕು, ತನಿಖೆ ಒಳಪಡಿಸಬೇಕು ಅಂತ ಭಾಳ ಸ್ಪಷ್ಟವಾದಂಥ ಆದೇಶನ ಕೊಟ್ಟಿದ್ದೀನಿ. ಇದು ಬಹಳ ಮುಖ್ಯ. ಯಾಕಂತಂದರೆ PSI ರಿಕ್ರೂಟ್ಮೆಂಟು ನಮಗೆ ನ್ಯಾಯಸಮ್ಮತವಾದರೆ ಒಂದು ನ್ಯಾಯಸಮ್ಮತವಾಗಿರುವಂಥ ಪೊಲೀಸ್ ಪಡೆ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾರೇ ಇದ್ರೂ ಕೂಡ ಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.